ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಗೊಬ್ಬರಕ್ಕೆ ಮಿಗಿಲಾಗಿ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಮಲ್ಲಣ್ಣ ನಾಗರಾಳ್ ಘನಮಠ ಶಿವಯೋಗಿಗಳ ಕೃಷಿ ಜ್ಞಾನ ಪ್ರದೀಪಿಕೆಯನ್ನು ಅನುಸರಿಸಿ ಸಾವಯವ ಕೃಷಿ ಮಾಡುತ್ತಾ ಬಂದ ಮಲ್ಲಣ್ಣ ನಾಗರಾಳ್ರಿಗೆ ಕೃಷಿಯಲ್ಲಿ ನೆಲ ನೀರುಗಳ ನಡುವಣ ಸಾವಯವ ಸಂಬಂಧ ತಪ್ಪಿದ್ದೆಲ್ಲಿ ಎಂದು ಕೇಳಿದಾಗ ಈ ಯಂತ್ರೋಪಕರಣಗಳು ಬರಲಿಲ್ಲ ಅಂದ್ರೆ ಹೊಲನ ನಾವು ಬಿತ್ತುವ ಇಲ್ಲ ಅನ್ನುವಂಥದ್ದು ಬಂದ್ಬಿಟ್ಟದ್ದು ಯಾಕಂದ್ರೆ ದುಡಿಯುವಂತ ಪ್ರವೃತ್ತಿನ ಕಡಿಮೆ ಆಗಿಬಿಟ್ಟದ ನಮಗೆ ಆಳು ಹೂಳು ಸಿಗವಲು ಅದಕ್ಕೆ ಈಗೇನಾಗಿಬಿಟ್ಟವ ಎಲ್ಲ ಯಂತ್ರೋಪಕರಣಗಳು ಬಿತ್ತುವ ಅವೇ ಎಡಿ ಹೊಡೆಯುವ ಅವೇ ಎಣ್ಣೆ ಹೊಡೆಯುವ ಅವೇ ಆಗಿಬಿಟ್ಟವ ಹಿಂಗಾಗಿ ನಮ್ಮ ಒಕ್ಕಲ್ತನ ಈಗ ಯಂತ್ರೋಪಕರಣ ಮ್ಯಾಗ ನಡೆದತ್ರ ಆದ್ರೆ ಒಕ್ಕಲ್ತನ ಮನನರು ಒಬ್ಬರ ಮಾಡಿದ್ರ ಒಕ್ಕಲ್ತನ ನಡೆದ್ರು ಸಾಹೇಬರು ಇದು ಮಾತ್ರ ಗ್ಯಾರಂಟಿ ಪರಂಪರೆ ಬಂದಂತ ವಿದ್ಯಾರಿ ಸರ ಮಾಳಿಗೆ ನೀರುಗಳು ಸಹಿತ ಬಿದ್ದು ಸಹಿತ ಅಲ್ಲಿ ಊರಾಗ ಕಾಸು ಒಂದು ಹೊನ್ನ ಮನಕೇರಿ ಅಂತೇಳಿ ನೀರು ನಿಂತು ಅಂದ್ರೆ ಬಾವಿಗೆ ನೀರು ಬರ್ತಿದ್ವು ಅಂತ ಹೇಳಿ ಕಾಸೆ ಅವನ್ನೆಲ್ಲ ನೀರು ಹಿಂಗಿಸ್ತಿದ್ರು ಹೊಲದೊಳಗೆ ಎಲ್ಲವೂ ನೀರು ಕಾಸೆ 3 ಮೈಲು 4 ಮೈಲು ಒಂದೊಂದು ಕೆರೆ ಮಾಡಿದ್ರು ಇವತ್ತಿಗೂ ನಾವು ಕೆರೆ ನೀರು ಕುಡದ ಹೊಲಕ್ಕೆ ಇವತ್ತ ಎಲ್ಲವೂ ಊರಾಗಿದ್ದು ಮುಚ್ಕೊಂತ ಮನಿ ಮಾಡ್ಕೊಂತ ಇವ್ರು ಹೊಂಟ್ಬಿಟ್ಟಾರ ನಮ್ಮ ಹಿರಿಯರು ಅವತ್ತಿಗೆ ಹಾಕಿಕೊಟ್ಟಿದ್ದು ಎಲ್ಲದೂ ಸತ್ಯ ಈಗ ಎಲ್ಲಾರು ನೀರಿನ ಸಂಗ್ರಹ ಮಾಡ್ಬೇಕು ಕೆರೆ ಮಾಡ್ಬೇಕು ಅಂತಾರ ಮಾಡಿದ್ವು ಇದ್ದು ನಾವು ಉಳಿಸ್ಕೊಂಡು ಹೋದಿವಿ ಅಂದ್ರೆ ನಮ್ಗೆ ಅದೇ ನೀರಿನಿಂದನ ನಾವು ಬದುಕ್ತೀವಿ ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ ಪಂಚಭೂತ ತತ್ವಗಳದಾವ ಇದರಿಂದ ನಾವೆಲ್ಲಾರು ಬದುಕಿವಿ ಒಂದ್ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆತು ಅಂದ್ರೆ ನಮ್ಗೆ ಬದುಕಕ್ಕೆ ಬರಗಲ್ಲ ಪೃಥ್ವಿ ಅಂದ್ರ ಭೂಮಿ ತೇಜ್ ಅಂತಂದ್ರ ಕೆಲವು ಮಂದಿ ಬೆಂಕಿ ಅಂತಾರ ನಾವು ಸೂರ್ಯನಾರಾಯಣ ಅಂತ ಹೇಳ್ತೀವಿ ನಾವು ಅಪ್ಪ ಅಂದ್ರ ಮಳಿರಾಯ ವಾಯು ಅಂದ್ರ ಗಾಳಿದೇವ ಬಯಲು ಇದು ಆಕಾಶ ಇದರಿಂದನ ಬೆಳೆ ಬರ್ತಾವ ನಾವೆಲ್ಲ ಮಾನವರು ಬದುಕಿವಿ ಹಕ್ಕಿ ಪಕ್ಷಿಗಳು ಬದುಕಿವಿ ಇದನ್ನ ನಾವು ಕಾಪಾಡ್ಕೊಂತ ಬಂದಿದ್ವಿ ಆವಾಗ ನಾವೆಲ್ಲ ಒಡ್ಡಿನ ಮ್ಯಾಗ ಗಿಡಗಳು ನೆಳ್ಳಕ್ಕ ಅಂತಿದ್ವಿ ಹಕ್ಕಿ ಪಕ್ಷಿಗಳ ಬಂದು ಕುಂದಿರ್ತಾವ ಹುಳ ಉಪ್ಪಿ ತಿಂತಾವ ಅಂತ ಹೇಳಿ ಒಂದ್ ಗಿಡ ಕಡಿದ್ವಿ ಅಂದ್ರೆ ಒಂದ್ ಹುಟ್ಟ ಗಿಡ ಬಿಡ್ತಿದ್ವಿ ಹಕ್ಕಿ ಪಕ್ಷಿ ಇದ್ರ ಜೊತೆಗೆ ಊರೊಳಗ ಕಂಬಾರ್ ಇರ್ಬೋದು ಬಡಿಗೇರ್ ಇರ್ಬೋದು ಆಗಸರ್ ಇರ್ಬೋದು ಒಂದ್ ಮನೆಯವ್ರ ಆಗಿ ಬಂದ್ಬಿಟ್ಟಿದ್ವಿ ನಾವು ಒಂದು ಕುಟುಂಬದವ್ರ ಆಗಿ ಬಂದಿದ್ವಿ ಕುಂಬಾರ ಆಗಿರ್ಬೋದು ನಮ್ಮನ್ ಬಿಟ್ರೆ ಅವ್ರಿಗಿಲ್ಲ ಅವ್ರ ಬಿಟ್ರೆ ನಮಗಿಲ್ಲ ಅಂತ ಹೇಳಿ ಒಂದ್ ಎಲ್ಲಕ್ಕೂ ಹುಡ್ಕೊಂಡು ಒಂದ್ ಕಿ ಆಗಿ ಬಂದಂತ ಒಕ್ಕಲ್ತನ ನಮ್ದು ಇದು ಇವಾಗ ಎಲ್ಲವೂ ಒಂದ್ ನಮೂನಿ ಹೊಂಟ್ ಬಿಟ್ಟವ ಅವಾಗ ಎಲ್ಲವ ಆಯಾ ಆಯಾ ಅಂತ ಹೇಳ್ಕೊಂಡು ಎಲ್ಲರೂ ಒಂದ್ ಮನನವ್ರ ಆಗಿ ಬಂದಿದ್ವಿ ಆಮೇಲೆ ಹೊಲಕ್ ಹೋಗ್ತಿದ್ವಿ ದಾರಿ ದೂರ ಇರ್ತಿದ್ವು ನಮ್ಮ ಎರಡೆರಡು ಹರಿದಾರೆ ಅಂತ 4-5 ಮೈಲು ದಾರಿ ಹಿಡ್ದ ಪದ ಹಾಡ್ಕೊಂತ ಹೋಗ್ತಿದ್ವಿ ಇವತ್ತ ಜಾನಪದ ಸಾಹಿತ್ಯ ಹೋಗ್ಬಿಟ್ಟು ಇವತ್ತ ಮನಾಗ ಏನೇ ಕೆಲಸ ಮಾಡಿದ್ರೆ ಹಾಡ್ತಿದ್ವಿ ಕಣದಾಗ ಹಾಡ್ತಿದ್ವಿ ದಾರಿ ಹಿಡ್ದ ಹಾಡ್ತಿದ್ವಿ ಕಸ ತೆಗಿಯಾಗ ಹಾಡ್ತಿದ್ವಿ ಪರಂಪರೆಯ ಕೃಷಿ ಎಲ್ಲರ ಹೊಟ್ಟೆ ತುಂಬಲಾರದು ಅಂತಲೇ ಹೆಚ್ಚು ಹೆಚ್ಚು ಬೆಳೆಯುವ ಪ್ರಯತ್ನ ನಡೆಯಿತು ಆಗ ಸಾವಯವದ ಲಯ ತಪ್ಪಿತೆ ಅತಿ ಅನ್ನೋದು ಯಾವುದು ಒಳ್ಳೇದಲ್ಲ ಈಗ ನಾವು ಅತಿ ಬೆಳಿಬೇಕು ಅಂತಾನ ಇವೆಲ್ಲ ಅತಿ ರಾಸಾಯನಿಕ ಬಳಸುದ್ರಿಂದ ನೆಲಗದ್ದೆ ಒಳಗ ಭೂಮಿ ಕೆಡಕತ್ತ ಬೆಳೆ ಬರುವಂತದ್ದ ಬೆಳೆಯೊಳಗನ ವಿಷಪೂರಿತ ಬರಕತ್ತ ಹಣ್ಣು ಹಂಪಲುಗಳು ನಾವು ತಿನ್ಬೇಕಂತ ಇರ್ತೀವಿ ನಾವು ಮನೆಯಿಂದ ಒಂದ್ 4-6 ಗಿಡ ಹಾಕ್ಯಾರ ನಮ್ಮ ಮನಾಗ ಗಿಡದಾಗ ಹಣ್ಣಾಗೂ ತಿಂತಾವ ಅಂತವ್ ಬಹಳಷ್ಟು ಇವರೆಲ್ಲ ಮಾಡ್ಕೊಂಡು ಅವು ಕೆನ್ನಿ ಎದ್ದು ಕಳ್ಸೆ ಅವ್ ದೌಡ ಹಣ್ಣಾಗ್ಬೇಕಂತ ಇವನ್ನ ಮಾಡೋದ್ರಿಂದ ಅದರಲ್ಲಿ ವಿಷಪೂರಿತ ಬರಕತ್ ಬಿಟ್ಟತ್ತ ಇವನ್ನೆಲ್ಲ ನಾವು ರೈತರು ಸ್ವಲ್ಪ ನಮ್ ಪೂರ್ತರ ನಾವು ಇದನ್ನ ಮಾಡ್ಕೋಬೇಕಾಗೈತ ಅನ್ನುವಂತದ್ ಪರಿಸ್ಥಿತಿ ಬಂದ್ಬಿಟ್ಟತಿ ಬಿತ್ತುವ ಬೀಜಗಳಲ್ಲಿ ಬೆರಕೆ ಆಗಿದೆಯಾ ಯಾವತ್ತಿಗೂ ಸರ ನಾವು ಗೊಬ್ಬರ ಹೊಲಗಳೊಳಗ ದೊಡ್ಡ ದೊಡ್ಡ ತೆನಿ ಆದುವಂತವು ಬೀಜ ಸಂಗ್ರಹ ಅಂತ ಬಂದಿವಿ ನಾವು ಪ್ರತಿ 5 ವರ್ಷ 6 ವರ್ಷಕ್ಕೆ ಒಮ್ಮೊಮ್ಮೆ ನಾವು ಯೂನಿವರ್ಸಿಟಿ ಹೋಗಕಾಸೆ ಬಿಲ್ಡರ್ಸ್ ಬೀಜ ಫೌಂಡೇಶನ್ ಬೀಜ ತಂದು ಬಿಳಜೋಳ ಇರ್ಬಹುದು ಕಡ್ಲಿ ಇರ್ಬಹುದು ಇವೆರಡೂ ಚೇಂಜ್ ಮಾಡ್ಕೊಂತ ಬಂದಿವಿ ಹೆಸರು ಉದ್ದು ಅಲಸಂದಿ ಗೋಧಿ ಇವೇನದಾವಲ್ಲ ಮೊದಲೇನು ಮುತ್ಯ ಅಮ್ಮ ಮುಂದ ನಮ್ ತಂದಿಯವರು ಹಂಗೆ ಅವೇ ಬೀಜಗಳನ್ನ ನಾವು ಇವತ್ತಿಗೂ ಮುಂದುವರ್ಸ್ಕೊಂಡ್ ಬಂದಿವಿ ಮುಂಗಾರಿ ಒಳಗ ಹಿಂಗಾರಿ ಒಳಗ ಈ ಬಿಳಜೋಳ ಸ್ವಲ್ಪ ಕಡ್ಲಿಗಳು ಇವು ಜೈಜೆಯಲ್ಲಿ ಒಂದಂತ ಬರ್ತಾವ ಅವನ್ನೆಲ್ಲ ನಾವು ಒಂದಿಷ್ಟು ಚೇಂಜ್ ಮಾಡ್ಕೊಂತ ಯಾವ ಇಳು ಬರ್ತಾವ ಅವನ್ನ ನೋಡ್ಕೊಂತ ಹಾಕೊಂತ ಹೊಂಟಿವ್ರಿ ಸಾಹೇಬ್ ಪರಂಪರೆಯ ಒಕ್ಕಲುತನದ ಬದುಕಿಗೆ ಒಂದು ಲಯ ಇತ್ತು ಒಂದು ಹಾಡು ಇತ್ತು ಅದು ತಪ್ಪಿದ್ದು ಹೇಗೆ ಹಂತಿ ಹಾಡುಗಳು ಇದ್ದು ಹಂತಿ ಹಾಡುಗಳು ಹೋಗ್ಬಿಟ್ಟು ದಾರಿ ಹಿಡಿದು ಹೆಣ್ಮಕ್ಳು ಎಷ್ಟು ಚಂದ ಹಾಡ್ಕೊಂತ ಹೋಗ್ತಿದ್ರು ನನ್ಗೆ ಇವತ್ತಿಗೆ ಅದು ಒಂದು ನಮ್ಮಮ್ಮ
ಒಂದ್ 70-80 ವರ್ಷದ ಮುದಕ್ ಹೊಲಕ್ ಬರ್ತಿತ್ತು. ನಮ್ಮನ್ನೆಲ್ಲ ಸಣ್ಣ ಹುಡ್ರಿದ್ವಿ ನಾವು. ಮುಂದ್ ಕೋರಿ ಅನ್ನೋದಕ್ಕ ಏನ್ ಚಂದ ಹೆಣ್ಣುಡ್ರ ಮ್ಯಾಗ ಆಡ್ತಿದ್ಲ ಅಮ್ಮ. ಬಾ ನನ್ನ ನಾದನಿಯ ಹಾಲ ಮ್ಯಾಲಿನ ನನಕೆನಿಯ ಯಾಲಕ್ಕಿ ಬನಿಯ ಜಜ ಕೈತನಿಯ ಬಾ ನನ್ನ ನಾದನಿಯ ಚೌಕಕ ಮುತ್ಯಾಕ ತೆಲುವಿಗೆ ಬಂಗಾರ ಯಾಕ ಪತುರುತ ಯಾಕ ಪರಸುದ್ದಿ ಬಾಣನ್ನ ನಾದನಿಯ ಬಾಣನ್ನ ನಾದನಿಯ ಹಾಲ ಮೇಲಿನ ನನಕೆನಿಯ ಯಾಲಕ್ಕಿ ಗೊನಿಯ ಜಜ ಕೈತನಿಯ ಬಾಣನ್ನ ನಾದನಿಯ. ಇವನ್ನೆಲ್ಲ ದಾರಿ ಹಿಡಿದು ಹಾಡ್ಕೊಂತ ಹೋಗ್ತಿದ್ರು. ಕುಟ್ಟಾಗ ಬೀಸಾಗ ಹಾಡ್ತಿದ್ರು. ಇವೆಲ್ಲ ಬಾಳಿದ್ದು. ನಾವೆಲ್ಲ ರೂಲ್ ಹೊಡಿತಿದ್ವಿ. ಅವಾಗ ರೂಲ್ ಹೊಡಿ ಹೊತ್ತಿನೊಳಗ ನಮ್ಮ ಹಿರಿಯರು ಕೂಡ್ಕೊಂಡು ಆಯ್ತರ್ಪ ದನ ಸಗಣಿ ಪಗಣಿ ಹಾಕಿದ್ರು ಹಿಂದಿ ಹೊರಗೆ ಹೋಗಿರಿ ಆತಿನ ಹಿರಿಯರು ಬಂದ್ರು ಪದ ಹಾಡ್ತಾರಂತೇಳಿ ಹಂತಿ ಹಾಡ್ತಿದ್ರು. ಹಂತಿ ಹಾಡಿ ಎಂತ ದುಬುತ್ತಿದ್ದು. ಮೊದಲು ಹಂತಿಗೆ ಶರಣು ಶಂಕರ ಗಂಡಗ ಶರಣು ಏಕೋ ಬಾವುದಲ್ಲಿ ದುಡಿಯುವಗೋ ಏಕೋ ಬಾವುದಲ್ಲಿ ದುಡಿಯುವ ನಂಬಸುವ ನಾಲ್ಕು ಪಾದಕ ಶಿವ ಶರಣು ಬಸವ ಬಂಡಿಯ ನೀರಿ ಶಿವನು ನಂದಿಯ ನೀರಿ ಪಾರ್ವತಿ ದೇವಿ ರಥವೇರು ಪಾರ್ವತಿ ದೇವಿ ರಥವೇರಿ ಬರುವಾಗ ಬಂದಂಥ ಮೂಡ ಬೈಲಂತೂ. ಹಿಂಗ ಎಷ್ಟು ಚಂದ ಹಾಡ್ತಿದ್ರು ಅವಾಗ. ಮನಾಗ ಕೂಸ ತೊಂದು ಕುಂದಿರ್ತಿದ್ರು ಅವಾಗ ಅವುಗಳು ಹಾಡ್ತಿದ್ರು. ಎಂತೆಂತ ಪದ್ಯಗಳು ಅದು ಈ ಹಿಂಗ ಹಾಡ್ಕೊಂತನ ಬಂದ್ಬಿಟ್ರಲ್ಲ. ಇವಾಗ ಏನಾಗ್ಬಿಟ್ಟದ ಸರ್, ಆನಂದ ಪ್ರೀತಿ ಎಲ್ಲವೂ ಇವು ಟಿವಿ ಬಂದ ಕಾಶೆ ಒಂದ್ ಎಲ್ಲ ಇವು ಆಗ್ಬಿಟ್ಟವಿ. ಸ್ವಸ್ಥರು ಅವ್ರು ಹಾಡೋದ ಕಡಿಮೆ ಆಗ್ಬಿಟ್ಟವಿ. ಇವತ್ತೆಲ್ಲವೂ ಮರವಾಗಿ ಯಂತ್ರೋಪಕರಣಗಳು ಬಂದ್ಬಿಡ್ತು. ಇವತ್ತು ಯಂತ್ರೋಪಕರಣಗಳಿಂದ ಆದ್ರೂ ಬೆಳಿ ತೆಗೆದು ಇವತ್ತು ಹಸು ನಿಲ್ಲಿಸುವಂತದ್ ಒಂದು ಮಾಡ್ಕೊಂಡು ಹೊಂಟಿವಿ ಅಂತ ಆನಂದದಿಂದ ಇದೀವ್ರಿ ಸಾಹೇಬ್. ಆಧುನಿಕ ಶೋಧ ಅನುಕೂಲಗಳನ್ನ ಅಲ್ಲಗಳಿಲಿಕ್ಕಾಗೋದಿಲ್ಲ. ಹಾಗಂತ ಸಾವಯವ ಸಂಬಂಧನೂ ಬೇಕು. ಈಗಲೂ ಒಂದ್ ಹಾಡು ಬೇಕಲ್ಲ. ಈ ಯುವಕರು ಇವತ್ತು ಒಕ್ಕಲ್ತಂದೊಳಗೆ ಎಲ್ಲಾರು ಏನೈತಂದ್ರೆ ಒಕ್ಕಲ್ತಂದೊಳಗ ದವಸ ಧಾನ್ಯದ ಸಂಪತ್ತದ, ಮತ್ತೊಬ್ಬನ ಬದುಕುವಂತ ಸಂಪತ್ತದ, ಉಪಕಾರ ಮಾಡುವಂತ ಸಂಪತ್ತದ. ಅದಕ್ಕೆ ನಮ್ಮ ಯುವಕರ ನಡಿಗೆ ಕೃಷಿ ಕಡೆಗೆ ಬರಬೇಕಾಗ್ಯದ. ನಮ್ಮ ಯುವಕರು ಪಕ್ಕ ರೈತರಾಗಬೇಕಾಗ್ಯದ. ಪಕ್ಕ ರೈತನಾಗೋದೊಂದು ತಕ್ಕ ಮಾತ ಹೇಳ್ತೀನಿ ನಪ್ಪ ಇರ್ಲಿ ತಮ್ಮ ನಿಮಗೆ ಕಡಿತಾನ. ಒಕ್ಕಲ್ತನದ ಉದ್ಯೋಗಿದು ರೊಕ್ಕ ಮಾಡು ತಂಕ ಸಾಲಿ ಲೆಕ್ಕ ಹಾಕಿ ನೋಡು ನೀನು ದೂರತನ. ಮೂರು ಲೋಕದ ಜನರಿಗೆಲ್ಲ ಅನ್ನ ನೀರು ಹಾಕುದು ಭೂಮಿ ಕಣ್ಣಾರೆ ನೋಡ್ತಿದ್ದಿ ದಿನ ದಿನ. ಮಣ್ಣು ತಿಂದು ಹುಟ್ಟಿ ನೀನು ಮಣ್ಣು ತಿಂದು ಬೆಳೆದಿ ತಮ್ಮ ಬಿಡಬಾಡು ಮಣ್ಣಿನಗೆನಿತಾನ. ಸೊಡ್ಡ ಹೊಡೆದ ಸೊಡ್ಡ ಹೊಡೆದ ವಾರಿ ಹೊಲ್ಕ ಒಡ್ಡ ಹಾಕ ಮುನ್ನ ನೀನು ಉಣ್ತಿದ್ದಿ ಎರಡು ಎಮ್ಮೆ ಹಾಲು ಹೈನ. ಪಕ್ಕ ರೈತನಾಗ ಒಂದೊಂದು ತಕ್ಕ ಮಾತ ಹೇಳ್ತೀನಿ ನೆಪ ಇರ್ಲಿ ತಮ್ಮ ನಿಮಗ ಕರಿತಾನ. ಈ ನೆನಪು ಕಡೆತನಕ ಇದ್ದರೆ ಎಲ್ಲ ಅಪಸವ್ಯಗಳ ನಡುವೆಯೂ ಸಾವಯವ ಸಂಬಂಧ ಬದುಕುತ್ತದೆ ಮತ್ತು ಚಿಗುರುತ್ತದೆ ಎಂಬ ವಿಶ್ವಾಸ ಈ ಸರಣಿಗೆ. ಭಾಗವಹಿಸಿದ ಡಾಕ್ಟರ್ ಮಲ್ಲಣ್ಣ ನಾಗರಾಳ ಅವರಿಗೆ ಧನ್ಯವಾದ. ಅವರನ್ನು ಸಂಪರ್ಕಿಸಲು ಮೊಬೈಲ್ ನಂಬರ್ 9448307656 9448307656. ಸಾವಯವ ಮಾತುಕತೆ ಕೇಳಿದಿರಿ. ದುಡಿಮೆಯಿಮ್ಮಡಿಯಾಗಿ ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್. ಕಣಜ ಕಿಕ್ಕಿರಿಯಾಗಿ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ. ನೀನಾಗುವೈ ಭೋಗಿ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್. ಹಾಡುನೇಗಿಲಯೋಗಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.